ವಾಪಸ್ ಕೊಡ್ತೀನಿ ಬರ್ಬೇಕಾದ್ರೆ ಬೀಜ ಕೊಡಪ್ಪ ಬೀಜನು ಕೊಡ್ತೀವಿ ನನಗೆ ಕಿಡ್ನಿನೇ ಬೇಕು ಕಿಡ್ನಿನೇ ಕೊಡ್ತೀವಿ ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದಾಜಾ ಸ್ಟ್ರೀಟ್ ಫುಡ್ ಎಷ್ಟೊಂದು ಜನ ಚಾಕ್ನಿಂದ ಬಿದ್ದಿದ್ದಾರೆ ಸೊ ಏನಕ್ಕಂದ್ರೆ ಚಾಕ್ನನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ರಾಮನಗರದ ಹತ್ರ ಬಂದಿದ್ದೀವಿ ನ್ಯೂ ಕಲಾಸಿಬಳೆ ಚಾಕ್ನ ಅಂದ್ಬಿಟ್ಟು ಒಂದು ಹೋಟೆಲ್ ಓಪನ್ ಆಗಿದೆ ಇಲ್ಲಿ ನಿಮಗೆ ಒಂಥರ ಒಂದು 10 ಐಟಮ್ಸ್ ವರೆಗೂ ನಿಮಗೆ ಸ್ಪೇರ್ ಪಾರ್ಟ್ಸ್ ಏನಿದೆ ಕುರಿದು ಕುರಿ ಮಟನ್ ಅಲ್ಲಿ ಮಾಡ್ಕೊಂಡಂತ ಒಂದು ಸ್ಪೇರ್ ಪಾರ್ಟ್ಸ್ ಚಾಕ್ನ ಸಿಗುತ್ತೆ ಸ್ಪೈಸಿ ಆಗಿರುತ್ತಂತೆ ಸಕಲಾಗಿರುತ್ತಂತೆ ಸೊ ಇವತ್ತು ಇಲ್ಲಿ ಬಂದಿದ್ದೀವಿ ಟ್ರೈ ಮಾಡೋದಕ್ಕೆ ಸೊ ಈವ್ನಿಂಗ್ ಆಗಿದೆ ವೆದರ್ ಕೂಡ ತಣ್ಣಗಿದೆ ಹೋಗ್ಬಿಟ್ಟು ಬಿಸಿ ಬಿಸಿ ಸ್ಪೈಸಿ ಸ್ಪೈಸಿ ಕುರಿ ಚಾಕ್ನನ ತಿನ್ಕೊಂಬರೋಣ ಸೊ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಮೇನ್ ಹೈವೇನಲ್ಲಿ ಏನೇನೇ ನಿಮಗೆ ಮೈಸೂರು ಕಡೆಯಿಂದ ಬಂದರೆ ರಾಸ್ತಾ ಎಕ್ಸಿಟ್ಟು ಬೆಂಗಳೂರು ಕಡೆಯಿಂದ ಹೋಗ್ತಾ ಇದ್ರೆ ರಾಮನಗರ 8 ಕಿಲೋಮೀಟರ್ ಎಕ್ಸಿಟ್ ಅಂತ ತೋರಿಸಿರುತ್ತೆ ಅಲ್ಲಿಂದ ಹೋಗಿ ನಿಮಗೆ ಯು ಟರ್ನ್ ಹಾಕ್ಕೊಂಡು ಬಂದರೆ ಇದು ನಿಮಗೆ 100 ಮೀಟರಲ್ಲೇ ಸಿಕ್ಬಿಡುತ್ತೆ ಸೊ ಇನ್ನೂ ಎಕ್ಸಾಕ್ಟ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಹೋಗಿ ಲೊಕೇಶನ್ ನೋಡಿ ಎಕ್ಸಾಕ್ಟಾಗಿ ಇಲ್ಲಿ ಕರ್ಕೊಂಡ್ಬಿಡುತ್ತೆ ಸೊ ಹೋಗೋಣ ಬನ್ನಿ ಈಗ ಬಿಸಿ ಬಿಸಿ ಸ್ಪೈಸಿ ಸ್ಪೈಸಿ ರುಚಿ ರುಚಿಯಾಗಿರುವಂತಹ ಒಳ್ಳೆ ನಾಟಿ ಸ್ಟೈಲ್ ಚಾಕ್ನ ಕೊಡಿಸ್ತೀನಿ ಕಿಡ್ನಿ ಕಿಡ್ನಿ ಓಕೆ ಇದು ಚಾಪ್ಸು ಚಾಪ್ಸು ಇದು ಬೀಜ ಬೀಜ ಓಕೆ ತಗರು ಬೀಜ ಇದು ಇದು ಒಣ ಚರ್ಬಂದ್ರಿ ಇಕ್ಕೆ ಕಳ್ಳು ಇಕ್ಕೆ ಕಳ್ಳು ಇದು ಜೇರ್ವಣ ಜೇರು ಓಕೆ ಇದು ಇದು ಆಲ್ಟಣ ಆಲ್ಟು ಓಕೆ ಇದು ಲಿವರಣ ಲಿವರ್ ಹೌದು ಓಕೆ ಅಣ್ಣ ಇದು ಕೈಮಾ ಕೈಮಾನು ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಣ್ಣ ಸೂಪರ್ ಇದನ್ನ ವಡೆನೆ ಮಾಡ್ಕೊಡ್ತೀರಾ ಹೌದು ವಡೆನೆ ಮಾಡ್ಕೊಡ್ತೀವಿ ಆಮೇಲೆ ಇದರ ತುಂಬಕೊಡ್ತೀರ ಅದಕ್ಕೆ ಇದು ಕೈಮಾ ಟೂಬ್ ಅಂತಣ್ಣ ಟೂಬ್ ಕೈಮಾ ಟೂಬ್ ಅಂತನ ಪ್ಲೇನ್ ಅಂತಾರೆ ಓಕೆ ಚಾಕ್ನದಲ್ಲಿ ಹ ಹ ಹ ಹ ಚಾಕ್ನನ ಇದಕ್ಕೆ ತುಂಬಿ ಸುಟ್ ಕೊಡ್ತೀರ ಕೈಮಾನ ಇದಕ್ಕೆ ಹಾಕಿ ಕೈಮಾ ಟೂಬ್ ಕೊಡ್ತಾ ನಡಿಬೇಕು ಇದರ ಏನು ರೇಟ್ ಅಲ್ಲಿ ಕೊಡ್ತಿದ್ದೀರಾ ಸರ್ ಅಣ್ಣ 100 ರೂಪಾಯಿ ಕೆಜಿ ಕೊಡ್ತಾ ಇದೀವಿ 1000 ರೂಪಾಯಿ ಕೆಜಿ ಕೆಜಿ 100 ರೂಪಾಯಿ ಅಣ್ಣ 100 ರೂಪಾಯಿ 1000 ಕೆಜಿ ಯಾರು ತಗೋತಾರೆ ಅಷ್ಟೊಂದು ಯಾರು ತಿಂತಾರೆ ಅಲ್ಲ ಅಲ್ಲ ಕಾಲ್ ಕೆಜಿ 150 ಕಾಲ್ ಕೆಜಿ 150 ಕಾಲ್ ಕೆಜಿ ಕೊಡ್ತೀವಿ ಎಲ್ಲ ಮಿಕ್ಸ್ ಮಾಡ್ತೀರಾ ಅಥವಾ ಎಲ್ಲ ಎಲ್ಲ ಮಿಕ್ಸ್ ಇರುತ್ತೆ ಅಣ್ಣ ಅವರಿಗೆ ಏನು ಬೇಕು ಐಟಮ್ ಅವರೇ ತಕಬಹುದು ಅಣ್ಣ ಒಂದೇ ಐಟಮ್ ತಗಬಹುದು ಒಂದೇ ಅವರಿಗೆ ಇದೇ ಬೇಕು ಅಂದ್ರೆ ಅದೇ ತಕಬಹುದು ಅಣ್ಣ ಕಾಲ್ ಕೆಜಿ 150 ಹೌದು ಚಾಪ್ಸ್ ಬೇಕು ಅಂದ್ರೆ ಚಾಪ್ಸೇ ತಕಬಹುದು ನನಗೆ ಚಾಪ್ಸ್ ಬೇಡ ಬೀಜ ಕೊಡಪ್ಪ ಬೀಜನು ಕೊಡ್ತೀವಿ ಓಕೆ ಮತ್ತೆ ನನಗೆ ಕಿಡ್ನಿನೇ ಬೇಕು ಅಂದ್ರೆ ಕಿಡ್ನಿನೇ ಕೊಡ್ತೀವಿ ಎಲ್ಲಿಂದ ತರ ಸರ್ ಎಲ್ಲ ಮಟನ್ ಅಣ್ಣ ಮಟನ್ ಅಲ್ಲ ಕತ್ತಗೋಪ್ಪ ಬೆಂಗಳೂರಲ್ಲೇ ತರೋದು ಬೆಂಗಳೂರಿಂದ ತರ್ತೀರಾ ಹೌದು ಹೌದು ಅಣ್ಣ ಏನ್ ಟೈಮಿಂಗ್ಸ್ ಇದು ಅಣ್ಣ 1 ಗಂಟೆಯಿಂದ 10 ಗಂಟೆ ಮಧ್ಯಾಹ್ನ 1 ಗಂಟೆ ರಜಾ ಇಲ್ಲ ರಜಾ ಸೋಮವಾರ ಅಣ್ಣ ಸೋಮವಾರ ರಜಾ ಸೋಮವಾರ ರಜಾ ಮಿಕ್ಕಿ ದಿನ ಎಲ್ಲ ಇರ್ತೀರಾ ಹೌದು ಹೌದು ಮಿಕ್ಕಿ ದಿನ ಎಲ್ಲ ಇರುತ್ತೆ ಇದು ಮಸಾಲೆ ಎಲ್ಲ ಹೆಂಗ್ ರೆಡಿ ಮಾಡ್ಕೊತೀರಾ ಮಸಾಲೆ ನಮ್ದು ಓನ್ ಮಸಾಲೆ ಅಣ್ಣ ಇದು ತೋರಿಸಿ ಯಾವುದು ಇಲ್ಲಿ ನೋಡಿ ಇದು ಒಂದೇ ಮಸಾಲ ಹೌದು ಇದು ಒಂದೇ ಚಟ್ನಿನೂ ಇದೇನಾ ಹೌದು ಅಣ್ಣ ಚಟ್ನಿಗೂ ಇದೇನೆ ಚಟ್ನಿಗೂ ಇದೆ ಅದು ಕಾಕಕ್ಕೂ ಇದೆ ಕಾಕಕ್ಕೂ ಇದೇನೆ ಇದು ನಾವು ಓನ್ ಮಸಾಲೆ ಮಾಡ್ಕೊಳ್ಳೋದು ಅಣ್ಣ ಓಕೆ ಏನೇನು ಹೋಗಿದೆ ಸರ್ ಇದರಲ್ಲಿ ಅಣ್ಣ ಅದರೊಳಗೆ ಏನಾದ್ರು ಹಾಕಿರ್ತೀವಿ ಬಟ್ರುಗಳು ಅದನ್ನ ಹೇಳೋಕ್ಕಾಗಲ್ಲ ಬಟ್ರುಗಳು ಏನೊಂದು ಹಾಕಿರ್ತಾರೆ ಹೇಳೋಕ್ಕಾಗಲ್ಲ ಅದನ್ನ ಓಕೆ ಓಕೆ ಮಸಾಲೆ ನಮ್ದು ಅಷ್ಟೇ ಟೇಸ್ಟ್ ನಾವು ಕೊಡ್ತೀವಿ ಅವರೇ ತಂದ್ರೆ ಕೆಜಿಗೆ 300 ರೂಪಾಯಿ ಮಾಡ್ಕೊಡ್ತೀವಿ ಅವರೇ ತಂದ್ರೆ 300 ರೂಪಾಯಿ ಕೆಜಿ 300 ರೂಪಾಯಿ ಕೆಜಿ ಅಣ್ಣ ಅಡ್ರೆಸ್ ಏನಿದು ಇದು ಬೆಂಗಳೂರಿಂದ ಬರ್ತಾ ರಾಮನಗರ ಎಕ್ಸಿಟ್ ಮಾಡ್ಕೊಂಡು ಯು ಟರ್ನ್ ಮಾಡ್ಕೊಂಡು ರಾಸ್ತಾ ಕಡೆ ಬರೋ ಕಡೆ ಬರ್ಬೇಕು ಸರ್ ಇದು ರಾಸ್ತಾ ನಿಯರ್ 400 ಮೀಟರ್ ಸರ್ ಓಕೆ ಮೈಸೂರಿಂದ ಬರ್ತಾ ರಾಮನಗರ ಎಕ್ಸಿಟ್ ತಗೊಂಡ್ರೆ 100 ಮೀಟರ್ ಸರ್ ಹತ್ರನೇ ಎಕ್ಸಿಟ್ ಅಲ್ಲೇ ಇದೆ ಎಕ್ಸಿಟ್ ಅಲ್ಲೇ ಇದೆ ಸರ್ ಎಕ್ಸಿಟಿಂದ ಜಸ್ಟ್ 100 ಮೀಟರ್ ವಡೆ ಮಾಡ್ತೀರಾ ಇದರಲ್ಲಿ ಇದ್ರಲ್ಲಿ ವಡೆ ಮಾಡ್ತೀವಿ ಈ ಥರ ಮಾಡ್ತೀವಿ ನೋಡಿ
ನಮ್ಮ ಹಳ್ಳಿ ಕಡೆ ವಾರದೊಮ್ಮೆ ಅಂತೀವಿ ಇದನ್ನ ವಾರದೊಮ್ಮೆ ಅದು ಹಂಗೆ ಹಾಕ್ಬಿಡ್ತೀರಾ ಇಲ್ಲ ಅಲ್ಲಿ ಆಪನ್ ಮಾಡ್ತೀವಿ ನಾವು ಓಕೆ ಆಪನ್ ಮಾಡಿದ್ರೆ ಕಟ್ ಮಾಡಿ ಹಾಕ್ತೀವಿ ಮಸಾಲೆನ ಹಾಕಿದ್ರು हार्ट बल्ले चेर कुरी सो ಕಲಾಸಿಪಾಳ್ಯ ಚಾಕ್ನ ತಿನ್ನೋದಕ್ಕೆ ಕಲಾಸಿಪಾಳ್ಯಗೆ ಹೋಗಬೇಕಾಗಿಲ್ಲ ಸೋ ನಿಮಗೆ ರಾಮನಗರ ಕಡೆ ನೋವು ಬಂದ್ರೆ ನಿಮಗೆ ಕಲಾಸಿಪಾಳ್ಯ ಚಾಕ್ನ ಸಿಗುತ್ತೆ ಏನಂದ್ರೆ ಹೈವೇ ನಲ್ಲಿ ಇವಾಗ ಜನ ಹೋಗ್ತಿರೋರು ಇದನ್ನ ಒಂದ ಸಾರಿ ಟ್ರೈ ಮಾಡ್ಕೊಂಡು ಹೋಗಬಹುದು ತುಂಬಾ ಕಡೆ ಆಗಿದೆ ಬಟ್ ಇದು ನಿಮಗೆ ಹತ್ರ ಬೆಂಗಳೂರಿಗೆ ಒಂದು 29 30 ಕಿಲೋಮೀಟರ್ ಹತ್ರ ರಾಮನಗರ ಎಕ್ಸಿಟ್ ಅಲ್ಲೇ ಮಾಡಿರೋಂತದ್ದು ಒಳ್ಳೆ ಮಸಾಲಾ ಹಾಕಿ ಒಳ್ಳೆ ಫ್ರೆಶ್ ಮಾಂಸ ಮಾಡಿ ಹಾಕಿ ನೀಟಾಗಿ ಫ್ರೈ ಮಾಡಿ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡಿ ಬೇಯಿಸಿ ಕೊಟ್ಟಿರೋಂತದ್ದು ಸುಟ್ಟು ಬಾಡು ವೆರೈಟಿ ಸ್ವಲ್ಪ ಜಾಸ್ತಿನೇ ಇದೆ ಕೈಮಾ ವಡೆ ಅಂತ ಆಮೇಲೆ ಈ ಪೈಪ್ ಇದು ಜಾಸ್ತಿ ಕಡೆ ಎಲ್ಲಾ ಕಡೆ ಸಿಗಲ್ಲ ಇಲ್ಲಿ ಸಿಗುತ್ತೆ ಆಮೇಲೆ ಮಟನ್ ಚಾಪ್ಸ್ ಪೀಸ್ ಕೊಟ್ಟಿದ್ದಾರೆ ಇದು ಚಾಪ್ಸ್ ಪೀಸ್ ಇದು ಸೋ ಇದು ಬಂದು ಪೈಪ್ ಕೈಮಾ ಏನಿದೆ ಅದನ್ನ ಮಿಕ್ಸ್ ಮಾಡಿ ಅದರ ಒಳಗಡೆ ಹಾಕಿ ಕೊಟ್ಟಿರ್ತಾರೆ ಪೈಪ್ ಒಳಗಡೆ ಎರಡು ಪೈಪ್ ಇವೆಲ್ಲ ಕೈಮಾ ವಡೆ ವಡೆ ವಡೆಗಳು ಗಮ್ಮ ಅಂತಿತ್ತು ಅವಾಗ ತೆಗಿಬೇಕಾದ್ರೆ ಕೆಂಪು ಚಟ್ನಿ ಕೆಂಪು ಚಟ್ನಿ ಲತ್ತಕೊಂಡು ಕೈಮಾ ಅದಲ್ಲಿ ಆಲ್ರೆಡಿ ಮಸಾಲೆ ಜಾಸ್ತಿ ಇದೆ ಆಗಲೇ ಅವ ಕಲಸಬೇಕಾದ್ರೆ ಗಮ್ಮ ಗಮ್ಮ ಅಂತಿತ್ತು ಕೈಮಾ ಅದು ಸ್ಪೆಷಾಲಿಟಿ ಏನಂದ್ರೆ ಅದರಲ್ಲಿ ಸ್ಪೈಸಸ್ ಜಾಸ್ತಿ ಆಗಿರ್ತವೆ ಅದಾದ್ಮೇಲೆ ಚಟ್ನಿ ಬೇರೆ ಅದ್ಕೊಂಡು ತಿಂದ್ರೆ ಇನ್ನೂ ಸ್ಪೈಸಿ ಖಾರ ಆಮೇಲೆ ಒಳಗಡೆ ಹಾಕಿರುವಂತ ಒಂದು ಕೈಮಾದು ಟೇಸ್ಟ್ ಸೂಪರ್ ಆಗಿದೆ ಸುಟ್ಟುಬಾಡು ಮಾತ್ರ ಒಳ್ಳೆ ಅದ್ಭುತವಾಗಿರೋ ರುಚಿ ಆಮೇಲೆ ಇದು ಅಷ್ಟೇ ಇದೇನಂತಾರೆ ಪೈಪ್ ಪೈಪ್ ಕೂಡ ಕೈಮಾ ಹಾಕಿ ಕೊಟ್ಟಿರ್ತಾರೆ ಎಷ್ಟು ಸಾಫ್ಟ್ ಆಗಿ ಬೇಯಿಸ್ಬಿಟ್ಟಿದ್ದಾರೆ ಗುರು ಚಾಕ್ನಾದಲ್ಲಿ ಪ್ರಾಬ್ಲಮ್ ಒಂದೇ ಎಲ್ರಿಗೂ ಬರೋದು ಪ್ರಾಬ್ಲಮ್ ಒಂದೇ
ಚೆನ್ನಾಗಿ ಬೇಯಿಸ್ಕೊಡಲ್ಲ, ನಾರ್ ನಾರ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾರ್ ಅಂತ ಅನ್ಸ್ತಾನೆ ಇಲ್ಲ, ಕಡಿದ್ರೆ ನೀಟಾಗಿ ಮಾಂಸ ನೀಟಾಗಿ ಪೀಸ್ ಆಗ್ತಿದೆ. ಅಲ್ಲಿಗೆ ನಾರ್ ನಾರ್ ಥರ ಈ ಥರ ಅನ್ಸ್ತಾನೆ ಇಲ್ಲ. ಆ್ಯಕ್ಚುಲಾಗಿ ಚೆನ್ನಾಗಿದೆ ಗುರು, ಪರವಾಗಿಲ್ಲ. ಅವ್ರು ಹಾಕಿರೋ ಖಾರ ಏನಿದೆ, ಮಾಂಸ ಸ್ವಲ್ಪ ಬೆಂದ ಮೇಲೆ ಚಟ್ನಿನ ಹಾಕಿ ಕೊಡ್ತಾರೆ. ಮಟನ್ನ ಸುಟ್ಟಿ ಕೊಡ್ತಾರಲ್ಲ, ಅದು ಮೇಲ್ಗಡೆ ಸುಟ್ಟಿರೋ ಟೇಸ್ಟು ಏನಿದೆಯಲ್ಲ, ಸೀದಿರೋ ಟೇಸ್ಟು, ಆ ಸ್ಮೋಕಿ ಫ್ಲೇವರು, ಜೊತೆಗೆ ಖಾರ ಚಟ್ನಿ ಖಾರ ಸಾಕಾದಾಗಿದೆ. ಯಾರು ತೀರ್ಥ ಸೇವನೆ ಮಾಡೋರು ಇದ್ರೆ ಮಾತ್ರ ಸೂಪರಾಗಿ ಎಂಜಾಯ್ ಮಾಡ್ತೀರ ನೀವಂತೂ. ಆ್ಯಕ್ಚುಲಿ ಇವ್ರ ತೋಟದಲ್ಲೇ ಸ್ಪೇಸ್ ಇದೆ, ಬಂದರೆ ನೀವು ಯಾರಾದ್ರೂ ಇವನ್ ಯಾರು ತೀರ್ಥ ತಗೊಳ್ಳೋರು ಇದ್ರೆ ಆರಾಮ ಕುತ್ಕೊಂಡು ಒಂಥರ ಸ್ಪೇಸಿಯಸ್ ಆಗಿದೆ, ಪ್ರೈವಸಿ ಆಗಿ ಆರಾಮ ಕುತ್ಕೊಂಡು ತೀರ್ಥ ಸೇವನೆ ಮಾಡ್ಬೋದು. ಚೆನ್ನಾಗಿದೆ ಬೀಜ, ಇದು ಬೀಜ ನೋಡಿ. ಅಯ್ಯೋ ಯಪ್ಪ ಎಷ್ಟು ಸಾಫ್ಟ್ ಆಗಿದೆ ಬೀಜ, ಇಸ್ಕೋ ಇದೆ ಹಂಗೆ ಬೀಜ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಸಾಫ್ಟಾಗಿ. ಇದಕ್ಕೆ ಖಾರಾಗಿರೋ ಹತ್ಕೋಬೇಕು, ಯಾಕಂದರೆ ಬೀಜ ಅಲ್ವಾ, ಸ್ವಲ್ಪ ನಿಮಗೆ ಸಪ್ಪೆ 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 ಥರ ಹೊಡಿಗಿದೆ ತಿಂತಿದ್ರೆ ಬಿಸಿ ಬಿಸಿ. ಸಾಲ ಇದೆ, ಸಾಫ್ಟಾಗಿದೆ, ಸಕಾಲ ಬೇಯಿಸ್ಕೊಟ್ಟಿದ್ರೆ ಒಟ್ಟಿನಲ್ಲಿ ಸ್ಪೈಸಿ ಇದೆ ಒಟ್ಟಿನಲ್ಲಿ, ಚಟ್ನಿ ಮಾತ್ರ ಸಾಕಾ ಸ್ಪೈಸಿ ಇದೆ. ಆ್ಯಕ್ಚುಲಿ ಇದಕ್ಕೆಲ್ಲ ಸ್ವಲ್ಪ ಸ್ಪೈಸಿ ಇದ್ರೇನೇ ಟೇಸ್ಟು, ಎಲ್ಲನೂ ನೀಟಾಗಿ ನಿಮಗೆ ಸ್ಮೋಕಿ ಫ್ಲೇವರ್ ಜೊತೆ ಆಲ್ರೆಡಿ ಒಂದು ಚಟ್ನಿ ಹಾಕಿರ್ತಾರಲ್ಲ, ಆ ಒಂದು ಸ್ಪೈಸಿನೆಸ್ಸು ಸೂಪರಾಗಿ ಸಿಗುತ್ತೆ. ಸೊ ಬರ್ಬೋದು ನೀವು, ಒಳ್ಳೆ ಚೆನ್ನಾಗಿ ಬೇಯಿಸ್ಕೊಡ್ತಾರೆ, ಹೈಜೀನಿಕ್ಕಾಗಿ ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ಮಾಂಸನೂ ಫ್ರೆಶ್ ಆಗಿದೆ, ಚಟ್ನಿನೂ ಸ್ಪೈಸಿ ಆಗಿದೆ, ವೆದರ್ಗೆ ಸಕ್ಕದಾಗಿರುತ್ತೆ. ಸೊ ನೀವು ಯಾರಾದರೂ ಮೈಸೂರು ಕಡೆ ಹೋಗ್ತಿದ್ರೆ ರಾಮನಗರ ಎಕ್ಸಿಟ್ ತೊಗೊಳ್ಳಿ, ರಾಮನಗರ ಎಕ್ಸಿಟಲ್ಲಿ ಯೂಟರ್ನ್ ಮಾಡ್ಕೊಂಡು ಬನ್ನಿ. ಇನ್ನು ಬೆಂಗಳೂರು ಕಡೆ ಹೋಗ್ತಿದ್ರೆ ರಾಸ್ತೆ ಎಕ್ಸಿಟ್ ತೊಗೊಳ್ಳಿ, 100 ಮೀಟರಲ್ಲಿ ಕಾಣಿಸ್ತಿದೆ ನೀವು ಕಲಾಸಿಪಾಳಿಯ ಚಾಕ್ನ ಬಂದು ನೀವು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ, ಅಲ್ಲಿವರು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಇಂಥ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಬಾಯ್ ಬಾಯ್. ಆಹಾ.